ಇದ್ಯಾವುದಿದು ಶಬ್ದ? ಕಾಡ್ ಕಡೆಯಿಂದ ಬರ್ತಾ ಇದೆಯಲ್ಲ. ನಾನು ಕಾಡಲ್ಲಿದ್ದಾಗಂತೂ ಕೇಳಿಸಿಲ್ಲ, ಮನೆಗೆ ಬಂದು ಮನ್ಕೊಂಡಿದ್ದಾಗ ಕೇಳಿಸ್ತಾ ಇದೆಯಲ್ಲ. ಅದು ಎಷ್ಟು ಸರಿ ಶಬ್ದ ಕೇಳಿಸ್ಕೊಂಡು ನಾನು ಮಾಡವಳೆ. ಎಷ್ಟೇ ಆದ್ರೂ ಗಂಡು ಬೀರಿ ಅಲ್ವಾ. ಈ ಸರಿ ಹೊತ್ತಲ್ಲಿ ನಿದ್ದೆ ಮಾಡದೆ ಕಿಟಕಿ ಕಡೆ ಏನೇ ನೋಡ್ತಾ ಇದ್ಯಾ? ಕಿಟಕಿನ ಮುರಿದು ಕಾಡೊಳಗಡೆ ಹೇಗೆ ಓಡೋಗ್ಬೇಕು ಅಂತ ಉಪಾಯ ಮಾಡ್ತಾ ಇದ್ಯಾ? ಕಿಟಕಿ ಯಾಕೆ ಮುರಿಲಿ? ನಿದ್ದೆ ಬರ್ಲಿಲ್ಲ, ಅದಕ್ಕೆ ಎದ್ದು ಕೂತೆ. ಆ ಕರುಗಳಿಗೂ ಹಂಗೇನೆ, ರಾತ್ರಿ ನಿದ್ದೆ ಬರೋದಿಲ್ಲ. ಬೆಳಗಾದ್ರೆ ಎಲ್ಲಿ ಹುಲ್ ಮೇಯ್ಬೇಕು, ಎಲ್ಲಪ್ಪ ಹುಲ್ ಸಿಗುತ್ತೆ ಅಂತ ಚಿಂತೆ ಮಾಡ್ತಾ ಇರ್ತವೆ. ಹಂಗೆ ನೀನು ಕಾಡಿಗೆ ಹೋಗಿ ಕೋತಿ ಆಗ್ಬೇಕಲ್ಲ, ಪಾಪ ಅದ್ರ ಚಿಂತೆ ಮಾಡ್ತಾ ಇದ್ದೇನೋ, ನಿದ್ದೆ ಬರಲಿಲ್ಲ. ಯಾಕೆ ನಗ್ತಾ ಇದೀಯಾ? ಏನು ವಿಷಯ ಅಂತ ನನಗೂ ಹೇಳು. ಬಾಮ್ಮಾ. ಯಾಕೆ ನನ್ನ ತಲೆ ಸುತ್ತತ್ತೆ? ನಗ್ತಿದ್ಯಾ? ಹೇಳೋಕ್ಕಾಗದೆ ಇರೋಷ್ಟು ಖುಷಿ ಆಗ್ತಿದೆ ಅಮ್ಮ. ಯಾಕಂದ್ರೆ ನಾನಿವತ್ತು ಅರಮನೆಯಿಂದಾಚೆ ಬೇರೆ ಲೋಕ ನೋಡಕ್ಕೆ ಹೋಗ್ತಾ ಇದ್ದೀನಲ್ವಾ, ಆ ಕಾರಣದಿಂದ. ಕೊನೆಗೂ ನಮ್ಮ ಅಪ್ಪನಿಗೆ ಸರ್ವೇಶ್ವರ ನನ್ನನ್ನು ಅರಮನೆಯಿಂದಾಚೆ ಕರ್ಕೊಂಡೋಗಕ್ಕೆ ಮನಸ್ಸು ಕೊಟ್ಟೇ ಬಿಟ್ರು. ನನಗೂ ಹೇಳ್ಕೊಳಕ್ ಆಗದೆ ಇರೋಷ್ಟು ಸಂತೋಷ ಆಗ್ತಿದೆ ಮಗಳೇ. ನಿನ್ ಸಂತೋಷನೇ ನನ್ ಸಂತೋಷ ಅಮ್ಮ. ನಿನಗೊಂದು ವಿಷಯ ಗೊತ್ತಾ? ಏನು? ನೀನು ಹುಟ್ಟೋಕ್ಕೂ ಮುಂಚೆ ಒಂದೊಂದು ದಿನಾನೂ ಒಂದೊಂದು ಮಾಸದ ಕಳೀತಾ ಇತ್ತು. ನಮ್ಮ ರೇಣುಕೆ ಬಂದಿದ್ದೇ ಬಂದಿದ್ದು, 8 ವರ್ಷ ಒಂದು ಕ್ಷಣದ ಹಾಗೆ ಕಳೆದೋಯ್ತು, ಗೊತ್ತೇ ಆಗಲಿಲ್ಲ. ನೀನು ಬರೋ ಮುಂಚೆ ನನ್ನ ಆಯಸ್ಸನ್ನು ನಾನು ವ್ಯರ್ಥವಾಗಿ ಕಳೀತಿದ್ದೀನಿ ಅನ್ನೋ ಭಾವ ಇತ್ತು. ನೀನು ಬಂದಮೇಲೆ ನಿನ್ನ ಜೊತೆ ಕಳೆಯೋ ಪ್ರತಿ ಕ್ಷಣನೂ ನನಗೆ ಅಮೂಲ್ಯ ಅನ್ನೋ ಭಾವ.